ನಮಸ್ಕಾರ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಡಿಫರೆಂಟ್ ಅಂದ್ರೆ ಸೈನ್ಸ್ ಕಾನ್ಸೆಪ್ಟ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಲ್ಲ ಬಟ್ ಒಂದು ಪ್ರಾಕ್ಟಿಕಲ್ ಮಾಡೋಣ ಅಂತ ಹೇಳಿ ಒಂದು ಪ್ಲಾನ್ ಈ ಪ್ಲಾನಿಂಗ್ ನಾನು ಯಾಕೆ ಬಂದೆ ನನ್ನ ಫ್ರೆಂಡ್ಸ್ ಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಗೆ ನನ್ನ ಬಗ್ಗೆ ಗೊತ್ತು ಏನಂದ್ರೆ ಒಂದು ವಿಷಯನ ಸ್ಟಾರ್ಟ್ ಮಾಡಿದ ಅಂದ್ರೆ ಕಂಪ್ಲೀಟ್ ಮಾಡಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಬಿಕಾಸ್ ಆಫ್ ಲೇಜಿನೆಸ್ ಇರಬಹುದು ಇಲ್ಲ ಬೇರೆ ಯಾವುದರ ಐಡಿಯಾ ಸ್ಟ್ರೈಕ್ ಆಗಿಬಿಡುತ್ತೆ ಅದನ್ನ ನಾನು ಮಾಡ್ಲಿಕ್ಕೆ ಹೋಗ್ಬಿಡ್ತೀನಿ ಬಟ್ ಸ್ಟಾರ್ಟ್ ಮಾಡಿದ ಒಂದು ವಿಷಯನ ಮುಗಿಸಂಗೇ ಇಲ್ಲ ಈ ಹಿಂದೆ ನೋಡ್ತಿದ್ರಲ್ಲ ಇದು ನಾನು ಮಾಡಿದ ಒಂದು ಪೇಂಟಿಂಗ್ ಕಂಪ್ಲೀಟ್ ಮಾಡಿದ ಒಂದು ಪೇಂಟಿಂಗ್ ಈ ಪೇಂಟಿಂಗ್ ಮಾಡಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ನನಗೆ ಗೊತ್ತು ಒಂದು 8 ಟು 9 ಮಂತ್ಸ್ ಆಯ್ತು ಇದು ಒಂದೇ ಪೇಂಟಿಂಗ್ ಮಾಡಕ್ಕೆ ಬಿಕಾಸ್ ಐಡಿಯಾಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ನನ್ನತ್ರ ಕಂಪ್ಲೀಟ್ ಆಗಿದ ಪೇಂಟಿಂಗ್ ಅಂತ ಇನ್ಕಂಪ್ಲೀಟೆಡ್ ಪೇಂಟಿಂಗ್ಸ್ ಏ ಬಾಳಿದೆ ಕೆಲ ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲಿದೆ ಅಲ್ಲ ಇದು ಒಂದು ಇನ್ಕಂಪ್ಲೀಟೆಡ್ ಪೇಂಟಿಂಗ್ ಇನ್ನೊಂದು ಇದು ಇನ್ನೊಂದು ಈ ತರ ಬಾಳಷ್ಟಿದೆ ಇನ್ಕಂಪ್ಲೀಟೆಡ್ ಪೇಂಟಿಂಗ್ಸ್ ಬಾಳಷ್ಟು ಜನ ಕೇಳ್ತಿದ್ರು ಸೈನ್ಸ್ ಸೈನ್ಸ್ ಅನ್ನು ಮಾತಾಡ್ತೀಯಲ್ಲ ಸೈನ್ಸ್ ದ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತೀಯಲ್ಲ ಯಾಕೆ ಈ ಸೈನ್ಸ್ ಇಟ್ಕೊಂಡು ನೀನು ಇನ್ಕಂಪ್ಲೀಟೆಡ್ ಪೇಂಟಿಂಗ್ಸ್ನ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತೇಳಿ ಒಂದು ಕ್ವಶನ್ ಕೇಳಿದ್ರು ಸೊ ಇವತ್ತಿನ ವಿಡಿಯೋ ಇದೆ ಈ ಇನ್ಕಂಪ್ಲೀಟೆಡ್ ಪೇಂಟಿಂಗ್ನ ಸೈನ್ಸ್ ಮುಖಾಂತರ ನಾನು ಯಾವ ಥರ ಕಂಪ್ಲೀಟ್ ಮಾಡ್ತೀನಿ ಅಂತೇಳಿ ನೋಡೋಣ ಕಂಪ್ಲೀಟ್ ಆಗುತ್ತೋ ಇಲ್ಲೋ ಅಂತೇಳಿ ಇಟ್ಸ್ ಅಪ್ ಟು ದ ಸೈನ್ಸ್ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಡಿಸೈಡ್ ಅಂತೂ ಆದ್ವಿ ಸೈನ್ಸಿಂದ ನಾವು ಪೇಂಟಿಂಗ್ ಮಾಡ್ಬೇಕಂತೇಳಿ ಸೊ ಅದಕ್ಕೆ ನೆಕ್ಸ್ಟ್ ಏನು ಬೇಕು ರಿಸರ್ಚ್ ಅನ್ ಆರ್ ಎನ್ ಡಿ ಸೊ ನಾನು ಯೂಟ್ಯೂಬಲ್ಲಿ ಗೂಗಲಲ್ಲಿ ಭಾಳಷ್ಟು ವಿಷಯನ ನಾನು ಸರ್ಚ್ ಮಾಡ್ತಾ ಇದ್ದೆ ಇದನ್ನು ಯಾವ ಥರ ಅಚೀವ್ ಮಾಡ್ಬೋದು ಅಂತೇಳಿ ಸೈನ್ಸ್ ಈಸ್ ಆಲ್ವೇಸ್ ಗುಡ್ ಆಟ್ ಇಟ್ಸ್ ಸಿಂಪ್ಲಿಸಿಟಿ ಸೊ ಸಿಂಪಲ್ ಆಗಿ ಯಾವ ಥರ ಇದನ್ನು ಮಾಡೋಣ ಅಂತೇಳಿ ನೋಡ್ಕೊತ ಹೋಗ್ಬೇಕಾದಾಗ ನನಗೊಂದು ಎಕ್ಸ್ಪೆರಿಮೆಂಟ್ ಕಣ್ಣಿಗೆ ಬಂತು ದಟ್ ಈಸ್ ಎಕ್ಸ್ಪೆರಿಮೆಂಟ್ ಆನ್ ಹೈಡ್ರೋಜನ್ ಪೆರಾಕ್ಸೈಡ್ ಈ ಹೈಡ್ರೋಜನ್ ಪೆರಾಕ್ಸೈಡ್ಗೆ ನಾನು ಲಿಕ್ವಿಡ್ ಸೋಪ್ನ ಆ್ಯಡ್ ಮಾಡಿದ್ದೀನಿ ಈ ಲಿಕ್ವಿಡ್ ಸೋಪ್ ಏನು ಮಾಡುತ್ತಂದರೆ ಈ ರಿಯಾಕ್ಷನ್ ಇನ್ನೂ ಸ್ಲೋ ಆಗಿ ಮಾಡುತ್ತೆ ಇದಕ್ಕೆ ನಾನು ಫುಡ್ ಕಲರ್ ಆ್ಯಡ್ ಮಾಡ್ತೀನಿ ಫುಡ್ ಕಲರ್ ಎದಕ್ಕಂದರೆ ಟು ಗಿವ್ ಎನ್ ವಿಜುವಲ್ ಟ್ರೀಟ್ ಇದಕ್ಕೆ ನಾನು ರೆಡ್ ಕಲರ್ ಹಾಕ್ತೀನಿ ಸರಿ ಓಕೆ ಈಗ ಕಲರ್ ಆ್ಯಡ್ ಆಯಿತು ಸೋಪ್ ಹಾಕಿದ್ವಿ ನೆಕ್ಸ್ಟ್ ಏನು ಕ್ಯಾಟಲಿಸ್ಟ್ ಇಲ್ಲ ಇದು ಕ್ಯಾಟಲಿಸ್ಟ್ ಏನು ತೋದಿನ ಅಂದರೆ ಈಸ್ಟ್ ಇದೇ ಥರ ಅದರ್ ಕ್ಯಾಟಲಿಸ್ಟ್ ಇದೆ ಫಾರ್ ಎಕ್ಸಾಂಪಲ್ ಒಂದು ಪೊಟ್ಯಾಷಿಯಂ ಅಯೋಡೈಡ್ ಇದು ಹಾಕಿದ್ದೊಂದು ರಿಯಾಕ್ಷನ್ ಇನ್ನೂ ಭಾಳಷ್ಟು ಫಾಸ್ಟ್ ಆಗಿರುತ್ತೆ ಸೋಪ್ ಇಲ್ಲಿ ಮನೆಯಲ್ಲಿ ಮಾಡ್ತಿರೋದ್ರಿಂದ ಫಾರ್ ಸೇಫ್ಟಿ ಪರ್ಪಸ್ ನಾ ಇಲ್ಲಿ ಈಸ್ಟ್ನ ತೊಗೊಂಡಿದ್ದೀನಿ ನೋಡಿದ್ರಲ್ಲ ಒಂದು ಐಸ್ ಕ್ರೀಮ್ ಥರ ಇದಲ್ಲ ಸೊ ದಿಸ್ ಈಸ್ ಮೈ ಕಾನ್ಸೆಪ್ಟ್ ಚೆನ್ನಾಗಿತ್ತಲ್ಲ ಸೊ ಇದೇ ಇಟ್ಕೊಂಡೆ ನಾನೀಗ ಪೇಂಟಿಂಗ್ನ ಮಾಡ್ತೀನಿ ಅದು ಯಾವ ಥರ ಅಂತೇಳಿ ನೋಡೋಣ ಇದಕ್ಕೊಂದು ಸೆಟಪ್ ಹಾಲಲ್ಲಿ ಮಾಡಿದ್ದೀನಿ ವಿಲ್ ಗೋ ಆ್ಯಂಡ್ ಚೆಕ್ ಇನ್ ಸೈಡ್ ಬಿಫೋರ್ ದ್ಯಾಟ್ ಬಿಫೋರ್ ದ್ಯಾಟ್ ದಿಸ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಇದು ರಿಯಾಕ್ಷನ್ ಆದಾಗ ಹೀಟ್ ಆ್ಯಸ್ ಅ ಬೈ ಪ್ರೊಡಕ್ಟ್ ರಿಲೀಸ್ ಆಗುತ್ತೆ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಬಟ್ ಇದು ಏನೋ ಫೇಲ್ ಆಯ್ತಂದ್ರೆ ಇದು ಕ್ಲೀನ್ ಮಾಡೋದಿದೆಯಲ್ಲ ಅದೇ ದೊಡ್ಡ ವಿಷಯ ಅದಕ್ಕೆ ಸೇಫ್ಟಿಗೆ ಕೆಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿದ್ದೀನಿ ಮತ್ತು ನನ್ನ ಅನ್ಫಿನಿಶ್ ಪೇಂಟಿಂಗ್ ಸೆಂಟ್ರಲ್ಲಿದೆ ಅದು ಸುತ್ತಲೂ 5 ಬಾಟಲ್ ಇಟ್ಟಿದ್ದೀನಿ ಏನು ಮಾಡ್ತೀರಂದ್ರೆ 5 ಬಾಟಲಲ್ಲಿ ಹೈಡ್ರೋಜನ್ ಪರಾಕ್ಸೈಡ್ ಮತ್ತು ಸೋಪದು ಮಿಕ್ಸ್ಚರ್ 5 ಬಾಟಲಲ್ಲೇ ಫಿಲ್ ಮಾಡ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಇದಕ್ಕೆಲ್ಲ ಒಂದೊಂದು ಬಾಟಲಿ ಒಂದೊಂದು ಫುಡ್ ಕಲರ್ನ ಹಾಕ್ತೀನಿ ಇದನ್ನ ಫುಡ್ ಕಲರ್ಸ್ ಈಗ ಇಷ್ಟು ಬಾಟಲಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡಿತ್ತು ಒಂದೊಂದು ಬಾಟಲಲ್ಲಿ ಒಂದೊಂದು ಕಲರ್ ಇಲ್ಲಿ ಎಲ್ಲ ಸೆಟಪ್ ಆಯಿತು ಈಗೇನು ಮಾಡಿದ್ದೀನಿ ಅಂದರೆ ಎಲ್ಲ ಬಾಟಲ್ ಹತ್ತಿರ ಒಂದೊಂದು ಕಪ್ಪಲ್ಲಿ ಈಸ್ಟ್ನ ಇಟ್ಟಿದ್ದೀನಿ ದಟ್ ಈಸ್ ಅವರ್ ಕ್ಯಾಟಲಿಸ್ಟ್ ಈಗ ಇದನ್ನೆಲ್ಲ ಅಟ್ ಎ ಟೈಮಲ್ಲಿ ಹಾಕಬೇಕು ನೋಡೋಣ ಇದು ಎಷ್ಟರ ಮಟ್ಟಿಗೆ ನಾನು ಅಚೀವ್ ಮಾಡ್ತೀನಿ ಅಂತೇಳಿ ಏನಾದ್ರು ಫೇಲಿಯರ್ ಆತಂದರೆ ವಿಲ್ ಸಿ ಇಟ್ಸ್ ಆಲ್ ಅಪ್ ಟು ದ ಸೈನ್ಸ್ ಫಸ್ಟೇ ಫೇಲ್ ಆಯಿತು ನೋಡೋಣ ಓ ಮೈ ಗಾಡ್ ಏನ್ ಐತ್ ಮನಿ
ಓಹೋಹೋಹೋ ನೋಡಿ ಯಾವ ಥರ ಆಗಿದೆ ಪೇಂಟಿಂಗ್. ಫೈನಲಿ ಎಲ್ಲ ಮುಗೀತು. ಇಲ್ಲಿ ನೋಡ್ರಿ ಗ್ಲೌಸ್ ಹಾಕೋಬೇಕಿತ್ತು.